I'm very sorry, Mr. Jagannath. ನಿಮ್ಮ ಹೆಂಡತಿ ಅಷ್ಟು ಚೆನ್ನಾಗಿ ಕಾರ್ ಡ್ರೈವ್ ಮಾಡ್ತಿದ್ದರು, ಕಾರ್ ಆಕ್ಸಿಡೆಂಟ್ ನಲ್ಲಿ ಹೋಗ್ಬಿಟ್ರು ಅಂತಂದ್ರೆ ನಂಬಕ್ಕೆ ಆಗ್ತಿಲ್ಲ. ನಿಮಗೆ ಯಾವ ರೀತಿ ಸಮಾಧಾನ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಆ ದೇವರೇ ನಿಮಗೆ ದುಃಖ ತಡ್ಕೊಳ್ಳೋ ಶಕ್ತಿ ಕೊಡಬೇಕು. ಕಮಲಾ ರಾತ್ರಿ ಅಷ್ಟೊತ್ತಿನಲ್ಲಿ ಮಳೆಯಲ್ಲಿ ಯಾಕೆ ಒಬ್ಬರೇ ಡ್ರೈವ್ ಮಾಡ್ಕೊಂಡು ಹೋದ್ರು? ನೀವು ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಕೊಡೋ ಸ್ಥಿತಿ ಇಲ್ಲ ಅವರಿಲ್ಲ. ನಡೆಯಪ್ಪ. ರಾಮಯ್ಯ, ಜಗನ್ನಾಥ ರೈರ್ ಮಗ ಗೋಪಿ ಇಲ್ಲಿ ಕಾಣಿಸ್ತಾ ಇಲ್ಲ. ಹಾಯ್. ಹಲೋ ಸುಜಾತ. ಹಾಯ್ ಗೋಪಿ, ಹೇಗಿತ್ತು ರ್ಯಾಲಿ? ತುಂಬಾ ಥ್ರಿಲ್ ಆಗಿತ್ತು. ಈ ಸಲನು ನಾನೇ ಫಸ್ಟ್. ಕಂಗ್ರಾಟ್ಸ್. ನೀನು ಜೊತೆನಲ್ಲಿ ಇದ್ದಿದ್ರೆ ಬಹಳ ಚೆನ್ನಾಗಿತ್ತು ಕಣೆ. ಮರಿ ಚೆನ್ನ ಆಗಿರ್ಲಿ. ಇನ್ನು ಮಾತ್ನಲ್ಲೇ ಕಾಲ ಕಳೀತಿರ್ತಿರೋ ಅಥವಾ ಬರ್ತಿರೋ? ಈ ಟೈಮ್ ಎಷ್ಟು? 6:30. ಕರೆಕ್ಟ್ ಆಗಿ 8 ಗಂಟೆ ನಿನ್ನ ರೂಮ್ ನಲ್ಲಿ ಇರ್ತೀನಿ, ಸರಿನಾ? ಪ್ಲೀಸ್ ನಿಮ್ ಕೈ ಮುಗಿತೀನಿ, ನಿಧಾನವಾಗಿ ಬನ್ನಿಪ್ಪ. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಯೆಸ್, ಕಮ್ ಇನ್. ಸಾರಿ ಸರ್, ನೀವು ಬರೋದಕ್ಕೆ ಮುಂಚೆ ಮನೆಯಿಂದ ಟ್ರಂಕಲ್ ಬಂದಿತ್ತು, ಮೆಸೇಜ್ ಬರ್ದಿಟ್ಟು ಹೋಗಿದ್ದೆ, ಕೊಡೋದು ಮರ್ತ್ಬಿಟ್ಟಿದ್ದಾರೆ. ಸಾರಿ ಫಾರ್ ದ ಟ್ರಬಲ್. ಸಾರಿ. ಮದರ್ ಸೀರಿಯಸ್, ಸ್ಟಾರ್ಟ್ ಇಮಿಡಿಯೇಟ್ಲಿ. ಹೇಗಿದ್ದಾಳಪ್ಪ ಅಮ್ಮ? ಏನ್ ಜ್ವರನ? ಅಮ್ಮ ಎಲ್ಲಿ? ರೂಮ್ ನಲ್ಲಿದ್ದಾಳ ಅಮ್ಮ? ಅವಳು ಇಲ್ಲಿಲ್ಲ. ಮತ್ತೆ ನರ್ಸಿಂಗ್ ಹೋಮ್ಗೆ ಸೇರಿಸಿದ್ದೀರಾ? ಹೌದು. ನಡಿ ನಡಿ ಹೋಗ. ಯಾವ ನರ್ಸಿಂಗ್ ಹೋಮು? ಯಾವ ನರ್ಸಿಂಗ್ ಹೋಮ್ ಹೇಳ್ತೀನಿ ಬಾ. ಯಾಕಪ್ಪ ಕಾರನ್ನ ಇಲ್ಲಿ ನಿಲ್ಲಿಸ್ತೆ? ಅಮ್ಮ ಇರೋದೆಲ್ಲಿ? ಅಮ್ಮ ಇಲ್ಲಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲವೇ. ನನ್ನ ಕೈನಲ್ಲಿ ಇದನ್ನ ನಂಬೋದಕ್ಕೆ ಆಗ್ತಾ ಇಲ್ಲ. ಏನಾಗಿತ್ತಪ್ಪ ಅಮ್ಮನಿಗೆ? ಯಾಕೆ ನಾನು ಬರೋಷ್ಟೆಲ್ಲ ಮಣ್ಣಲ್ಲಿ ಮುಚ್ಚಿಟ್ಬಿಟ್ರೆ ಅವಳನ್ನ? ಅವಳ ಮುಖ ಕೂಡ ನೋಡಕ್ಕಾಗ್ಲಿಲ್ವೇ ನನ್ನ ಕೈನಲ್ಲಿ? ಯಾಕೆ ಹೀಗೆ ಮಾಡಿದ್ರೆ? ಸಂದರ್ಭ ಆಗಿತ್ತಪ್ಪ, ಸಮಾಧಾನ ಮಾಡ್ಕೋ. ಸಮಾಧಾನ ಅಲ್ಲ, ನಾನಿಂದ ಹೋಗುವಾಗ ಚೆನ್ನಾಗಿಲ್ಲಲ್ಲ ಮಾವ. ಹೌದಪ್ಪ ಹೌದು. ಈಗ ಮನೆಗೆ ನಡಿ, ನಾನೆಲ್ಲ ಹೇಳ್ತೀನಿ ಬಾ.